ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ನಾವು ಈಗಾಗಲೇ ನಿಮಗೆ ಭಾರತದಲ್ಲಿರುವ ಶಿವನ ದೇವಸ್ಥಾನ ರಾಮನ ದೇವಸ್ಥಾನಗಳ ಬಗ್ಗೆ ಮಾಹಿತಿ ನೀಡಿದ್ದೇವೆ ಅದೇ ರೀತಿ ಇಂದು ನಾವು ಭಾರತದಲ್ಲಿರುವ ಪ್ರಸಿದ್ಧ ಐದು ಗಣಪತಿ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲನೆಯದಾಗಿ ಮುಂಬೈನ ವಿನಾಯಕ ದೇವಸ್ಥಾನ ಇದು ಮಹಾರಾಷ್ಟ್ರದ ಮುಂಬೈ ನಗರದ ಪ್ರಭಾದೇವಿ ಎಂಬಲ್ಲಿದೆ ಸೆಲೆಬ್ರಿಟಿಗಳು ತಮ್ಮ ಸಿನಿಮಾ ಬಿಡುಗಡೆಯಾಗುವ ಮುನ್ನ ಮತ್ತು ರಾಜಕಾರಣಿಗಳು ಚುನಾವಣೆಗೆ ನಿಲ್ಲುವ ಮುನ್ನ ಇಲ್ಲಿ ಬಂದು ವಿನಾಯಕನ ದರ್ಶನ ಪಡೆದು ಹೋಗುತ್ತಾರೆ ಮತ್ತು ಇಲ್ಲಿ ಬಂದು ಬೇಡಿದ ಹೆಚ್ಚಿನವರಿಗೆ ಯಶಸ್ಸು ಸಿಕ್ಕಿದೆ ವರ್ಷಕ್ಕೆ ಕೋಟ್ಯಾಂತರ ಭಕ್ತರು ಈ ದೇಗುಲಕ್ಕೆ ಭೇಟಿ ನೀಡುತ್ತಾರೆ ಇದು ಭಾರತದ ಪ್ರಸಿದ್ಧ ಮತ್ತು ಶ್ರೀಮಂತ ದೇವಸ್ಥಾನಗಳಲ್ಲೊಂದು ಎರಡನೆಯದು ಶ್ರೀಮಂತ್ ದಗಡು ಶೇಠ್ ಹಲ್ವಾಯಿ ಮಂದಿರ ಇದು ಮಹಾರಾಷ್ಟ್ರದ ಪುಣೆಯಲ್ಲಿದೆ ಇಲ್ಲಿ ಗಣೇಶೋತ್ಸವವನ್ನು ಅದ್ಧೂರಿಯಿಂದ ನೆರವೇರಿಸಲಾಗುತ್ತೆ ದಗಡು ಶೇಠ್ ಹಲ್ವಾಯಿ ಮತ್ತು ಲಕ್ಷ್ಮೀಬಾಯಿ ಎನ್ನುವವರು ತಮ್ಮ ಮಗನನ್ನು ಕಳೆದುಕೊಂಡ ಬಳಿಕ ಈ ದೇವಸ್ಥಾನವನ್ನು ಕಟ್ಟಿದರು ಇವರ ಮಗ ಪ್ಲೇಗ್ ರೋಗಕ್ಕೆ ತುತ್ತಾಗಿದ್ದ ಮೂರನೆಯದು ಮಧುರ ಮಹಾಗಣಪತಿ ದೇವಸ್ಥಾನ ಕೇರಳದ ಕಾಸರಗೋಡಿನ ಮಧುರು ಎಂಬಲ್ಲಿ ಈ ಮಧುರು ಮಹಾಗಣಪತಿ ದೇವಸ್ಥಾನವಿದೆ ಇದು ಮೊದಲು ಶಿವನ ದೇವಸ್ಥಾನವಾಗಿತ್ತು ಇಲ್ಲಿ ಮದನಂತೇಶ್ವರನನ್ನು ಪೂಜಿಸಲಾಗುತ್ತಿತ್ತು ಒಮ್ಮೆ ಇಲ್ಲಿನ ಅರ್ಚಕರ ಮಗ ಗೋಡೆಯ ಮೇಲೆ ಗಣಪತಿಯ ಚಿತ್ರ ಬಿಡಿಸಿದ ಮತ್ತು ಅದನ್ನು ಬೊಡ್ಡಜ್ಜ ಎಂದು ಕರೆದ ಬೊಡ್ಡ ಎಂದರೆ ದಪ್ಪ ಎಂದರ್ಥ ಹಾಗಾಗಿ ಜನ ಇಂದಿಗೂ ಮಧೂರು ಮಹಾಗಣಪತಿಯನ್ನ ಬೊಡ್ಡ ಜಾಯ್ ಎಂದು ಕರೆಯುತ್ತಾರೆ ಆ ಚಿತ್ರ ದಿನಗಳೆದಂತೆ ಬೆಳೆದು ಮೂರ್ತಿಯಾಯಿತು ಆ ಮೂರ್ತಿ ವರ್ಷಗಳೆದಂತೆ ಉದ್ದವಾಗುತ್ತಾ ಹೋಗುತ್ತಿತ್ತು ಇದನ್ನು ಕಂಡ ಓರ್ವ ಅರ್ಚಕರು ನೀನು ಉದ್ದ ಬೆಳೆಯಬೇಡ ಅಡ್ಡ ಬೆಳಿ ಎಂದು ಆ ಮೂರ್ತಿಯ ತಲೆಯ ಮೇಲೆ ಕೈಯನ್ನಿಟ್ಟರು ಅಂದಿನಿಂದ ಇಂದಿನವರೆಗೂ ಆ ಮೂರ್ತಿ ವರ್ಷಕ್ಕೆ ಕೊಂಚ ಕೊಂಚ ಅಡ್ಡ ಬೆಳೆಯುತ್ತಿದೆ ನಾಲ್ಕನೆಯದಾಗಿ ದೊಡ್ಡ ಗಣಪತಿ ದೇವಸ್ಥಾನ ಬೆಂಗಳೂರು ಇದು ಬೆಂಗಳೂರಿನ ಬಸವನಗುಡಿಯಲ್ಲಿ ಇದೆ ಇಲ್ಲಿ ಬಸವನ ದೇವಸ್ಥಾನವು ಇದ್ದ ಕಾರಣ ಈ ಸ್ಥಳಕ್ಕೆ ಬಸವನಗುಡಿ ಎಂದು ಕರೆಯಲಾಗುತ್ತೆ ಇಲ್ಲಿ ಪ್ರತಿ ವರ್ಷ ನಡೆಯುವ ಕಳ್ಳೇಕಾಯಿ ಪರಿಷೆ ಸಖತ್ ಫೇಮಸ್ ಇನ್ನು ಮನೋಕಾಮನೆಗಳನ್ನು ಈಡೇರಿಸುವ ದೊಡ್ಡ ಗಣಪತಿಯ ದರ್ಶನಕ್ಕೆ ಪ್ರತಿದಿನ ಹಲವಾರು ಭಕ್ತರು ಬರುತ್ತಾರೆ ಗಣೇಶ ಚತುರ್ಥಿಯಂದು ಇಲ್ಲಿ ಗಣೇಶನಿಗೆ ಹಲವು ರೀತಿಯ ಅಲಂಕಾರವನ್ನು ಮಾಡಲಾಗುತ್ತೆ ಐದನೆಯದಾಗಿ ಇಡಗುಂಜಿ ಮಹಾಗಣಪತಿ ದೇವಸ್ಥಾನ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಹತೋಬಾರ ಇಡಗುಂಜಿ ಮಹಾಗಣಪತಿ ದೇವಸ್ಥಾನವಿದೆ ಇಲ್ಲಿ ರಥಸಪ್ತಮಿಯಂದು ಅದ್ಧೂರಿ ಜಾತ್ರೆ ನೆರವೇರಿಸಲಾಗುತ್ತೆ ವಾಲಖಿಲ್ಲಿಯ ಮುನಿಗಳು ಮಹಾಗಣಪತಿಯನ್ನು ಇಲ್ಲಿ ಕರೆಸಿ ಪೂಜಿಸಿದ್ದರು ಅಂದಿನಿಂದ ಇಡಗುಂಜಿ ಮಹಾಗಣಪತಿ ಇಲ್ಲಿ ನೆಲೆ ನಿಂತಿದ್ದಾನೆಂಬ ನಂಬಿಕೆ ಇದೆ ಇನ್ನು ಈ ಗಣೇಶ ಮೂರ್ತಿ ಎಲ್ಲ ಮೂರ್ತಿಗಳಂತೆ ಸಾಧಾರಣ ಮೂರ್ತಿಯಲ್ಲ ಇದು ನಿಂತ ಗಣೇಶ ಮೂರ್ತಿಯಾಗಿದ್ದು ಕಪ್ಪು ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ